ಜನ ಸದ್ಯ ಪಾರ್ಟಿ ಮೂಡಲ್ಲಿದ್ದಾರೆ ಒಂದು ಕಡೆ ಜನ ಔಟಿಂಗ್ ಗೆ ಹೋಗಿ ನ್ಯೂ ಇಯರ್ ಅನ್ನು ಸೆಲೆಬ್ರೇಟ್ ಮಾಡಿದ್ರೆ ಇನ್ನು ಕೆಲವರು ಅಂದ್ರೆ ಸ್ವಲ್ಪ ಮಿಡಲ್ ಕ್ಲಾಸ್ ಅಥವಾ ರಿಚ್ ಕ್ಲಾಸ್ ಯಾರೇ ಆಗಿರಲಿ ಕೇಕ್ ಅನ್ನು ಕಟ್ ಮಾಡೋ ಮೂಲಕ ನ್ಯೂ ಇಯರ್ ಅನ್ನು ಸೆಲೆಬ್ರೇಟ್ ಮಾಡ್ತಾರೆ ಹೀಗಾಗಿ ಇವತ್ತು ಬೇಕರಿಗಳಲ್ಲಿ ಕೇಕ್ಗಳು ಸಾಕಷ್ಟು ವೆರೈಟಿ ಕೇಕ್ಗಳು ರೆಡಿ ಆಗಿದೆ ನಾನೀಗ ಸದ್ಯ ಹಲಸೂರಿನಲ್ಲಿರುವಂತ ಒಂದು ಕೇಕ್ ಶಾಪ್ ನಲ್ಲಿ ಇದ್ದೇನೆ ಸೋ ಇಲ್ಲೂ ಕೂಡ ನ್ಯೂ ಇಯರ್ ಶುರುವಾಗಿರೋದ್ರಿಂದ ಕೆಲವರು ನೆನ್ನೆ ಮೊನ್ನೆನೆ ಆರ್ಡರ್ ಕೊಟ್ಟು ಹೋಗಿದ್ದಾರೆ ಇನ್ನು ಕೆಲವರು ಈಗಾಗಲೇ ವಾಕ್ ಇನ್ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ತಿದ್ದಾರೆ ಸೋ ನಾವು ಕೂಡ ನೋಡಬಹುದು ಸೋ ಇಲ್ಲಿ ಪೇಸ್ಟ್ರಿ ಕೇಕ್ ಹೀಗೆ ಕೇಕ್ ಅಲ್ಲೇ ಸಾಕಷ್ಟು ವೆರೈಟಿಗಳಿದೆ ಜನರಿಗೆ ಏನು ಅವರ ಒಂದು ಇಷ್ಟಕ್ಕೆ ತಕ್ಕಂತೆ ಸಾಕಷ್ಟು ಎಲ್ಲ ವೆರೈಟಿ ಕೇಕ್ಗಳನ್ನು ಕೂಡ ರೆಡಿ ಮಾಡಿ ಇಟ್ಟು ಹೋಗಿದ್ದಾರೆ ಕೆಲವರು ಈಗಾಗಲೇ ಬಂದು ಫಸ್ಟೇ ಆರ್ಡರ್ ಅನ್ನು ಕೊಟ್ಟು ಹೋಗಿದ್ದಾರೆ ಸೊ ನಾವು ಮಾಲೀಕರನ್ನ ಮಾತಾಡ್ಸೋಣ ಈ ಬಾರಿ ನ್ಯೂ ಇಯರ್ಗೆ ಯಾವ ರೀತಿಯಾಗಿ ಕೇಕ್ಗೆ ಡಿಮ್ಯಾಂಡ್ ಇದೆ ಬೆಲೆ ಏನಾದರೂ ಜಾಸ್ತಿ ಆಗಿದೆಯಾ ಅಂತ ಹೇಳಿ ಇವರು ಬರೀ 10 ಜರ್ಸಿ ಹಸುಗಳಿಂದ ವರ್ಷಕ್ಕೆ 18 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಕಲಿಬೇಕು ಅವರಿಂದ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಸೊ ನಿಮ್ಮ ಶಾಪ್ಗೆ ಸೊ ಜನ ಯಾವ ಥರ ಬರ್ತಿದ್ದಾರೆ ಡಿಮ್ಯಾಂಡ್ ಹೇಗಿದೆ ಅಂತ ನಮ್ಮ ಶಾಪ್ ಈಗ ಆಲ್ಮೋಸ್ಟ್ ನಾವು ಆಲ್ಮೋಸ್ಟ್ 12 ಇಯರ್ಸ್ ಇಂದ ಇಲ್ಲೇ ಇದ್ದೀವಿ ಆಲ್ರೆಡಿ ಸ್ವಲ್ಪ ರೆಪ್ಯುಟೇಷನ್ ಎಲ್ಲ ಕಡೆ ನಮಗೆ ಚೆನ್ನಾಗಿ ಬರ್ತಾ ಇದೆ ನಮಗೆ ಕಸ್ಟಮರ್ ಇದ್ದಾರೆ ಬಟ್ ಕಂಪ್ಯಾರಿಟಿವ್ಲಿ ಇಯರ್ ಆನ್ ಇಯರ್ ಹೋಗ್ತಾ ಇದ್ದಾಗ ನಮ್ಗೆ ಸ್ವಲ್ಪ ಈಗ ರೆಡ್ಯೂಸ್ ಆಗ್ತಾ ಬರ್ತದೆ ಯಾಕಂದ್ರೆ ಈಗ ಈ ಜನರ ಒಂದು ಮೋಡ್ ಆಫ್ ಸೆಲೆಬ್ರೇಷನ್ನು ಎವ್ರಿ ಇಯರು ಸ್ವಲ್ಪ ಚೇಂಜ್ ಆಗ್ತಾ ಇದೆ ಈಗ ಔಟ್ ಆಫ್ ದ ಸಿಟಿ ಔಟ್ ಆಫ್ ದ ಇದರಿಂದ ಸೆಲೆಬ್ರೇಷನ್ ಮಾಡೋ ಇದಕ್ಕೆ ಹೋಗಿದ್ದಾರೆ ಆದ್ದರಿಂದ ಸೇಲ್ಸು ಮತ್ತು ಎಲ್ಲ ಕಡೆ ಔಟ್ಲೆಟ್ಗಳು ಎವ್ರಿ ಇಯರು ಜಾಸ್ತಿ ಆಗ್ತಾ ಇದೆ ಸ್ಪ್ರೆಡ್ ಇದು ಸ್ಪ್ಲಿಟ್ ಆಗುತ್ತೆ ಏನು ಬಿಸ್ನೆಸ್ ಸ್ಪ್ಲಿಟ್ ಆಗುತ್ತೆ ಬಟ್ ಒಂದು ರೆಪ್ಯುಟೇಷನ್ ಇರುವವರಿಗೆ ಸ್ವಲ್ಪ ಬಿಸ್ನೆಸ್ಸು ಅವರದ್ದೇ ಆದ ಒಂದು ಬಿಸ್ನೆಸ್ಸು ಅವರಿಗೆ ಬರುತ್ತೆ ಹೆಚ್ಚಾಗಿ ನಮ್ಮ ಈವ್ನಿಂಗ್ ನೈಟಲ್ಲಿ ಸ್ವಲ್ಪ ಜಾಸ್ತಿ ನಮಗೆ ಕ್ರೌಡ್ ಒಂದೇ ಸತಿ ಗ್ಯಾದರ್ ಆಗೋದು ಆಫ್ಟರ್ ಈ 7 ಟಿಲ್ 12 11 ತನಕ ಬರ್ತಾ ಇರ್ತಾರೆ ಸರ್ ಈಗ ನೀವು ನಿಮ್ಮ ಶಾಪಲ್ಲಿ ನ್ಯೂ ಇಯರ್ಗೆ ಅಂತ ಹೇಳಿ ಸುಮಾರು ಎಷ್ಟು ಕೇಕ್ಗಳು ರೆಡಿ ಮಾಡಿ ಇಟ್ಟಿದ್ದೀರಾ ಅಂತ ನಾವು ಈಗ ರೆಡಿ ನಮಗೊಂದು 100-150 ತನಕ ನಾವು ರೆಡಿ ಇಟ್ಟು 100 ಅಂತಂಗ ಆಮೇಲೆ ರನ್ನಿಂಗಲ್ಲಿ ಮಾಡ್ತಾ ಇರ್ತೀವಿ ಅವ್ರ ಕಸ್ಟಮರ್ ಇದ್ದಾರೆ ಮತ್ತು ಬುಕ್ಕಿಂಗ್ ಆರ್ಡ್ರ್ ಮಾಡಿರ್ತಾರೆ ಅದು ಸಪ್ರೇಟಾಗಿ ನಾವು ರೆಡಿ ಮಾಡಿ ಅವ್ರಿಗೆ ಅದನ್ನು ಅವ್ರು ಮಾರ್ನಿಂಗಿಂದನೇ ಕೆಲವರು ತೊಗೊಂಡು ಹೋಗ್ತಾ ಇರ್ತಾರೆ ಯೂಶ್ವಲಿ ಈಗ ಪ್ರೈಸ್ ಯಾವ ಥರ ಇದೆ ಸರ್ ಏನಾದರೂ ನ್ಯೂ ಇಯರ್ ಅಂತ ಹೇಳಿ ಜಾಸ್ತಿ ಆಗಿದೆಯಾ ಅಥವಾ ಪ್ರೈಸ್ ಸೇಮ್ ಇದೆಯಾ ಈ ಹಿಂದೆ ಇದ್ದಷ್ಟೇ ಹೇಗೆ ಪ್ರೈಸ್ ಆಲ್ಮೋಸ್ಟ್ ಈಗ ಒಂದೇ ತುಂಬ ಇನ್ಕ್ರೀಸ್ ಏನಿಲ್ಲ ಮತ್ತು ನ್ಯೂ ಇಯರ್ ಅಂತ ಏನು ಎಕ್ಸ್ಟ್ರಾ ಏನಿಲ್ಲ ಒಂದು ಪ್ರೈಸ್ ನಮ್ಗೆ ಒಂದು ಸತಿ ಇಟ್ಟರೆ ನಾವು ಆಲ್ಮೋಸ್ಟ್ 2-3 ಇಯರ್ಸ್ ಅದೇ ಪ್ರೈಸಲ್ಲಿ ನಾವು ಸೇಲ್ ಮಾಡ್ತೀವಿ ಈ ವರ್ಷನೂ ಈಗ ಜಾಸ್ತಿ ನ್ಯೂ ಇಯರ್ಗಂತ ಏನು ಮಾಡಿಲ್ಲ ಸ್ವಲ್ಪ ಅದು ಅರೌಂಡ್ 600-700 ಆ ರೇಂಜಲ್ಲೇ ಇದೆ ನಮ್ಮದು ಇಂಗ್ರೀಡಿಯೆಂಟ್ಸು ಬೇರೆ ಎಲ್ಲ ಕಾಸ್ಟು ಈಗ ಜಾಸ್ತಿ ಆಗಿದೆ ಬಟ್ ನಾವು ಪ್ರೈಸನ್ನು ಆ ಲೆವೆಲಲ್ಲಿ ಇನ್ಕ್ರೀಸ್ ಮಾಡ್ತಾ ಇಲ್ಲ ಸೊ ಒಟ್ಟಾರೆ ನೋಡ್ಬೋದು ಇಡೀ ಬೇಕ್ರಿ ತುಂಬ ನಾವಿವತ್ತು ಕೇಕ್ಗಳನ್ನೇ ನೋಡ್ಬೋದು ಇಲ್ಲಿ ಮಾಲೀಕರು ಹೇಳ್ದಂಗೆ ಜನರ ಮೈಂಡ್ ಸೆಟ್ ಕೂಡ ಈಗ ಚೇಂಜ್ ಆಗಿದೆ ಸೊ ಸೆಲೆಬ್ರೇಷನ್ ಮಾಡುವಂತಹ ವಿಧ ಕೂಡ ಚೇಂಜ್ ಆಗಿದೆ ರೆಸಾರ್ಟ್ಗಳಲ್ಲಿ ಅಲ್ಲಿ ಇಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡ್ತಾರೆ ಹೀಗಾಗಿ ಕೇಕನ್ನು ಕಟ್ ಮಾಡೋರ ಸಂಖ್ಯೆ ಕಡಿಮೆ ಇದೆ ಅಂದರೆ ಲಾಸ್ಟ್ ಒಂದು 5 ಇಯರ್ಸ್ಗೆ ಕಂಪೇರ್ ಮಾಡಿದ್ರೆ ಅಂತ ಬಟ್ ಸ್ಟಿಲ್ ಇನ್ನೂ ಕೆಲವರು ಕೇಕನ್ನು ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋ ಪದ್ಧತಿ ಇರೋದ್ರಿಂದ ಸೊ ಕೇಕ್ಗಳು ನಾರ್ಮಲ್ ಖರೀದಿ ಆಗ್ತಾ ಇದೆ ಸೊ ಕಸ್ಟಮರ್ಸನ್ನು ಕೂಡ ಮಾತನಾಡಿಸೋ ಪ್ರಯತ್ನ ಮಾಡೋಣ ಏನು ಹೇಳ್ತಾರೆ ಅಂತ ಹೇಳಿ ಸೊ ಈಗ ಆಲ್ರೆಡಿ ಸಾಕಷ್ಟು ವೆರೈಟಿ ಕೇಕ್ಗಳು ಕೂಡ ರೆಡಿ ಆಗಿದೆ ಸೊ ದೃಶ್ಯದಲ್ಲೂ ಕೂಡ ನೋಡ್ಬೋದು ಚಾಕ್ಲೇಟ್ ಆಗಿರಲಿ ಪೈನಾಪಲ್ ಆಗಿರಲಿ ಸೊ ಹೀಗೆ ಎಲ್ಲ ಕೇಕ್ಗಳನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದಾರೆ ಸೊ ಪೇಸ್ಟ್ರಿ ಬೇಕಾದರೆ ಪೇಸ್ಟ್ರಿ ಅಥವಾ ನಾರ್ಮಲ್ ಕ್ರೀಮ್ ಕೇಕ್ ಬೇಕಾದರೆ ಕ್ರೀಮ್ ಕೇಕ್ ಪ್ಲೈನ್ ಕೇಕ್ ಹೀಗೆ ಎಲ್ಲ ವೆರೈಟಿ ಕೇಕ್ಗಳು ಕೂಡ ಇವತ್ತು ಎಲ್ಲ ಬೇಕರಿಗಳಲ್ಲೂ ಕೂಡ ರೆಡಿ ಇದೆ ಸೊ ಕಸ್ಟಮರ್ನ ಮಾತಾಡ್ಸೋಣ ಅವ್ರು ಏನು ಹೇಳ್ತಾರೆ ಅಂತ ಸರ್ ಹೇಳಿ ನ್ಯೂ ಇಯರ್ಗೆ ನೀವು ಕೇಕ್ ಪರ್ಚೇಸ್ ಮಾಡೋಕ್ಕೆ ಬಂದಿದ್ರಾ ಹೇಗೆ ಸರ್ ನಾನು ನನ್ನ ಮನೆಗೋಸ್ಕರ ಕೇಕ್ ಪರ್ಚೇಸ್ ಮಾಡೋಕೆ ಬಂದಿದ್ದೇನೆ ನಾವು ಇಲ್ಲಿ ಸುಮಾರು 10 ವರ್ಷದಿಂದ ಇಲ್ಲೇ ಬರ್ತಾ ಇದ್ದೇನೆ ಯಾಕಂದರೆ ನನ್ನ ಮನೆಯಲ್ಲಿ ನನ್ನ ಮಗಳಿಗೆ ತುಂಬ ಇಷ್ಟ ಇಲ್ಲಿ ಕೇಕು ಅದ್ರ ಮೇಲೆ ಇಲ್ಲಿ ವೆರೈಟೀಸ್ ತುಂಬ ಇರುತ್ತೆ ನೀವೇ ನೋಡ್ತೀರಾ ತುಂಬ ವೆರೈಟಿ ಇದೆ ತುಂಬ ಟಾಪ್ ಕ್ವಾಲಿಟಿ ಐಟಮ್ಸ್ ಮತ್ತು ತುಂಬ ಭರವಸೆ ಇದೆ ಇಲ್ಲಿ ನಮಗೆ ಈ ಇವ್ರದ್ದು ಐಟಮ್ಸ್ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ಅಂತ ಒಂದು ಫೇತ್ ಒಂದು ಭರವಸೆ ಇದೆ ನಾವು ಇಲ್ಲಿ ಸುಮಾರು ಹೇಳಿದ್ನಲ್ಲ 10 ವರ್ಷದಿಂದ ಇಲ್ಲೇ ಬರ್ತಾ ಇರೋದು ಒಟ್ಟಾರೆ ಈಗಾಗಲೇ ಬೆಂಗಳೂರಿನ ಸಾಕಷ್ಟು ಮಂದಿ ನ್ಯೂ ಇಯರ್ಗೆ ತಯಾರಿ ಮಾಡ್ಕೊಂಡಿದ್ದಾರೆ ಒಂದು ಕಡೆ ಜನ ಕೇಕ್ಗಳನ್ನು ಈಗಲೇ ಖರೀದಿ ಮಾಡ್ಕೊಂಡು ಹೋಗ್ತಿದ್ದಾರೆ ಇನ್ನು ಕೆಲವರು ಸಂಜೆ ಆದಮೇಲೆ ತಗೊಂಡು ಹೋಗೋಣ ಅಂತ ಇದ್ದಾರೆ ಸೊ ಒಟ್ಟಾರೆ ಬೆಂಗಳೂರಿನಲ್ಲಿ ಕೇಕ್ಗೂ ಕೂಡ ಇವತ್ತು ಡಿಮ್ಯಾಂಡ್ ಜಾಸ್ತಿ ಇದೆ ಆದರೆ ಬೆಲೆ ಜಾಸ್ತಿ ಆಗಿಲ್ಲ ಅನ್ನೋದು ಖುಷಿ ಗ್ರಾಹಕರಿಗೂ ಕೂಡ ಇದೆ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಸ್ವಾತಿ ಪುಲಗಂಟಿ ಪವರ್ ಟಿವಿ ಬೆಂಗಳೂರು ಇವರು
ಬರೀ 10 ಜರ್ಸಿ ಹಸುಗಳಿಂದ ವರ್ಷಕ್ಕೆ 18 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಕಲಿಬೇಕು ಅವರಿಂದ. ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ.